ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಹೇಗಿದ್ದೀರಾ ಬ್ಯಾಂಗ್ಳೂರಿಂದ ಒನ್ ಫೋರ್ಟಿ ತ್ರೀ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರ್ತಕ್ಕಂತ ಯಲಗಿರಿ ಹಿಲ್ಸ್ ಈ ರೀತಿ ಕಾಣಿಸುತ್ತೆ ನಾನು ರೂಟ್ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಹಾಗೆ ನಾನು ಯಲಗಿರಿಯಲ್ಲಿ ಕೆಲವೊಂದಷ್ಟು ಪ್ಲೇಸಸ್ ಡೀಟೇಲ್ಸ್ ಈಗ ಆಲ್ರೆಡಿ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಅಲ್ಲಿ ಎ ಆರ್ ತಂಗಕೊಟ್ಟಾಯ್ ಮತ್ತೆ ಫಂಡೆರಾ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಲ್ಫಿ ಪಾಂಡಾ ಪಾರ್ಕ್ನ ನ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ನಾನು ಈಗ ಆಲ್ರೆಡಿ ಹೇಳಿದಾಗೆ ಇಲ್ಲಿ ಫುಡ್ ನಮಗೆ ಇಷ್ಟ ಆಗಿಲ್ಲ ಹಾಗಾಗಿ ನಾನು ಯಾವುದೇ ರೀತಿ ರೆಸ್ಟೋರೆಂಟ್ಸ್ ನ ರೆಕಮೆಂಡ್ ಮಾಡ್ತಾ ಇಲ್ಲ ಆದಷ್ಟು ನೀವು ಸ್ನಾಕ್ಸ್ ಎಲ್ಲ ಜಾಸ್ತಿ ತಗೊಂಡು ಹೋಗಿ ಅಂತ ಹೇಳ್ತೀನಿ ಹಾಗೆ ಅಕ್ವಾ ಫೌಂಟೇನ್ ಪಾರ್ಕ್ ಅಂತ ಕೂಡ ಸಿಗತ್ತೆ ನಿಮಗೆ ಈ ಎಳಗಿರಿಯಲ್ಲಿ ಟೆನ್ ಮಿನಿಟ್ಸ್ ಅಥವಾ ಟ್ವೆಲ್ ಮಿನಿಟ್ಸ್ ಅಲ್ಲಿ ಎಷ್ಟೊಂದು ಪ್ಲೇಸಸ್ ಸಿಗುತ್ತೆ ಅದಕ್ಕಿಂತ ಜಾಸ್ತಿ ದೂರ ಯಾವ ಪ್ಲೇಸು ಇರೋದಿಲ್ಲ ಬರ್ಡ್ಸ್ ಪಾರ್ಕ್ ಆಗಿರಬಹುದು ನೇಚರ್ ಪಾರ್ಕ್ ಒಂದಷ್ಟು ಅಡ್ವೆಂಚರಸ್ ಪಾರ್ಕ್ ಎಲ್ಲ ಕೂಡ ತುಂಬಾ ಹತ್ರ ಹತ್ರದಲ್ಲೇನೆ ಇದೆ ಹಾಗೆ ಯಲಗಿರಿ ಪ್ಲೇಸ್ ಅಲ್ಲಿ ಇರ್ತಕ್ಕಂತ ರೋಡ್ ತುಂಬಾ ಚಿಕ್ಕದಾಗಿರುತ್ತೆ ಎಲ್ ನೋಡಿದ್ರು ಗ್ರೀನರಿ ಇಂದ ತುಂಬಿರುತ್ತೆ ಹಾಗೆ ಎಲ್ಲೋ ಒಂದೊಂದು ದೂರದಲ್ಲಿ ಒಂದೊಂದು ಮನೆಗಳು ಕಾಣಿಸುತ್ತೆ ಮನೆಗಳ ಜಾಸ್ತಿ ರೆಸಾರ್ಟ್ಸ್ ಮತ್ತೆ ಹೋಟೆಲ್ ರೂಮ್ಸ್ ಇದೆ ಅಂತಾನೆ ಹೇಳಬಹುದು ಇದು ಒಂದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ವರ್ಷದ ಎಲ್ಲಾ ದಿನಾನು ಇಲ್ಲಿಗೆ ಟೂರಿಸ್ಟ್ ಬರ್ತಾ ಇರ್ತಾರೆ ಇಲ್ಲಿ ವಾಟರ್ ಪಾರ್ಕ್ ಇದೆ ಗೋ ಕಾರ್ಟಿಂಗ್ ಇದೆ ಹಾಗೆ ಕೆಲವೊಂದಷ್ಟು ಅಡ್ವೆಂಚರಸ್ ಗೇಮ್ಸ್ ಪಾರ್ಕ್ ಕೂಡ ಇದೆ ತುಂಬಾ ಜನ ಇಲ್ಲಿಗೆ ಬ್ಯಾಂಗ್ಳೂರಿಂದ ಚೆನ್ನೈ ಇಂದ ರೋಡ್ ಟ್ರಿಪ್ ಅಂತ ಹೇಳಿ ಬರ್ತಾರೆ ನೀವು ಆರಾಮಾಗಿ ಬೆಳಗ್ಗೆ ಬಂದು ಸಂಜೆ ರಿಟರ್ನ್ ಆಗಬಹುದು ಇಲ್ಲ ಸ್ಟೇ ಮಾಡ್ತೀರಾ ಅಂದ್ರೂ ಕೂಡ ಬ್ಯೂಟಿಫುಲ್ ಆಗಿರ್ತಕ್ಕಂತ ರೆಸಾರ್ಟ್ಸ್ ಸಿಕ್ಕಾ ಬಟ್ಟೆ ಇದೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಅಂತೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಸಲ ಹೋಗಿ ಬರ್ಬಹುದು ಇನ್ನು ಈ ಹಿಲ್ ಸ್ಟೇಷನ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು ವ್ಯೂ ಪಾಯಿಂಟ್ ಅಂತ ಕೂಡ ಮಾಡಿದ್ದಾರೆ ಅಲ್ಲಿ ಸ್ಟಾಪ್ ಮಾಡಿ ನೀವು ವೂವ್ ನ ಎಂಜಾಯ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವೇನಾದ್ರೂ ಯಳಗಿರಿ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ನಾನ್ ತೋರಿಸಿರ್ತಕ್ಕಂತ ಎಲ್ಲಾ ಪ್ಲೇಸ್ ನೀವು ಸೇವ್ ಮಾಡಿ ಇಟ್ಕೊಂಡು ವಿಸಿಟ್ ಮಾಡಿ ಹಾಗೆ ಇಲ್ಲಿ ಒಂದು ದಿನ ತಪ್ಪಿದ್ರೆ ಎರಡ್ ದಿನ ಇರಬಹುದು ಅದಕ್ಕಿಂತ ಜಾಸ್ತಿ ಇಲ್ಲಿ ಪ್ಲೇಸಸ್ ನೋಡೋದಿಕ್ಕೆ ಅಷ್ಟಾಗಿ ಏನು ಇರೋದಿಲ್ಲ ಹಾಗೆ ವ್ಯೂವ್ ನೋಡ್ತಾ ಇದೀರಾ ಅಲ್ವಾ ನನ್ ಕೊನೆ ವಿಡಿಯೋದಲ್ಲಿ ನೈಟ್ ವ್ಯೂವ್ ಯಾವ ರೀತಿ ಇತ್ತು ಅಂತ ತೋರಿಸಿದೀನಿ ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಹಾಗೆ ಡೇ ಟೈಮ್ ಅಲ್ಲಿ ಕೂಡ ವ್ಯೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ವೆಹಿಕಲ್ಸ್ ಇಲ್ಲಿ ಸ್ಟಾಪ್ ಮಾಡಿ ಈ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡ್ತಾರೆ ಹಾಗೆ ಈ ಇಲಗಿರಿಯಲ್ಲಿ ಮೇನ್ ಪ್ಲೇಸ್ ಅಂದ್ರೆ ಈ ಸೆಲ್ಫಿ ಪಾಂಡ ಮತ್ತೆ ಫಂಡೆರಾ ಬರ್ಡ್ಸ್ ಪಾರ್ಕ್ ಇದು ಎರಡನ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ ನಾನೀಗ ಆಲ್ರೆಡಿ ಫಂಡೆರಾ ಪಾರ್ಕ್ ವಿಡಿಯೋ ಶೇರ್ ಮಾಡಿದೀನಿ ನೀವೇನಾದರೂ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ನೋಡಿ ಹಾಗೆ ಈ ಸೆಲ್ಫಿ ಪಾಂಡ ಎಂಟ್ರಿ ಟಿಕೆಟ್ ಎಷ್ಟಾಗತ್ತೆ ಹಾಗೆ ಇಲ್ಲಿ ಏನೇನೆಲ್ಲ ಆಕ್ಟಿವಿಟೀಸ್ ಇದೆ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ ಇಲ್ಲಿ ಎಂಟ್ರಿ ಫೀ ಮತ್ತೆ ಆರ್ಚರಿ ಇದೆರಡು ಸೇರಿಬಿಟ್ಟು ಅದ್ರ ಜೊತೆ ಇನ್ನ ಎರಡು ಆಕ್ಟಿವಿಟಿ ಇದಿಷ್ಟು ಸೇರಿ ಫೈವ್ ಹಂಡ್ರೆಡ್ ಪರ್ ಹೆಡ್ ಆಗುತ್ತೆ ಫೈವ್ ಟು ಸಿಕ್ಸ್ ಆಕ್ಟಿವಿಟೀಸ್ ಇರತ್ತೆ ಅದ್ರಲ್ಲಿ ನೀವು ಎರಡನ್ನ ಸೆಲೆಕ್ಟ್ ಮಾಡ್ಕೊಂಡು ಆಟ ಆಡಬಹುದು ಎಲ್ಲಾ ಆಕ್ಟಿವಿಟೀಸ್ ನೂ ಟ್ರೈ ಮಾಡಬಹುದು ಅದಕ್ಕೆ ಅದ್ರದ್ದೇ ಬೇರೆ ಪ್ರೈಸ್ ಇರುತ್ತೆ ನೀವು ಯಾವುದೇ ಆಕ್ಟಿವಿಟಿ ಮಾಡಲ್ಲ ಜಸ್ಟ್ ಎಂಟ್ರಿ ಅಂದರೆ ಅದಕ್ಕೇನೆ ಬೇರೆ ಎಂಟ್ರಿ ಚಾರ್ಜಸ್ ಇರುತ್ತೆ ಹಾಗೆ ಮೇನ್ ಏನಂದರೆ ನೀವು ಇಲ್ಲಿ ಡೇ ಟೈಮಲ್ಲಿ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಸೇಮ್ ಅದೇ ಟಿಕೆಟ್ ಇಟ್ಕೊಂಡು ನೀವು ನೈಟ್ ಕೂಡ ವಿಸಿಟ್ ಮಾಡ್ಬೋದು ಇಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದರೆ ಈ ಪ್ಲೇಸಲ್ಲಿ ನೈಟ್ ಲೈಟಿಂಗ್ಸಲ್ಲಿ ಇನ್ನೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅನ್ನೋದನ್ನು ನೋಡಬೇಕಲ್ವಾ ಸೊ ಅದು ಕೂಡ ಇದಕ್ಕಿಂತ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಂಡ್ ಮಿಸ್ ಮಾಡದೆ ನೋಡಿದ್ರೆ ನೀವು ಕೂಡ ನೋಡಬಹುದು ನೀವು ನೈಟ್ ವೆಯ್ಟ್ ವೈಟ್ ಮಾಡೋದಕ್ಕೆ ಆಗಲ್ಲ ಅಂದ್ರೆ ನೀವು ಡೇ ಟೈಮ್ ಅಲ್ಲಿ ಕೂಡ ವಿಸಿಟ್ ಮಾಡಬಹುದು ಹೆಸ್ರೇ ಹೇಳ್ದಾಗೆ ಸೆಲ್ಫಿ ಪಾಂಡ ಅಂತ ನೀವು ಎಲ್ಲಿ ನೋಡಿದ್ರು ಯಾವುದೇ ಡೆಕೋರೇಟಿವ್ ಆಗಿರೋದನ್ನ ನೋಡಿದ್ರೆ ನೀವು ಅಲ್ಲಿ ಖಂಡಿತ ಫೋಟೋ ತಗಸ್ಕೊತೀರಾ ಪ್ರತಿಯೊಂದು ಜಾಗದಲ್ಲೂ ಅವರು ಈ ತರ ಈ ತರ ಡಿಫ್ರೆಂಟಾಗಿ ಆಗಿ ಫೋಟೋಸ್ ಬರೋ ತರ ಅವರು ಪ್ಲಾನ್ ಮಾಡಿ ಇದನ್ನ ಮಾಡಿದರೆ ಅದ್ರ ಜೊತೆ ಒಂದು ಚಿಕ್ಕ ರೌಂಡ್ ಆಗೋಷ್ಟು ಡರ್ಟ್ ಬೈಕ್ ಕೂಡ ಇದೆ ಜೊತೆಗೆ ಚಾಕ್ಲೇಟ್ ಮೇಕಿಂಗ್ ಅದರದ್ದು ಫ್ಯಾಕ್ಟರಿ ಕೂಡ ಇಲ್ಲೇ ಇರೋದು ತುಂಬಾ ಚಿಕ್ಕದಾಗಿದೆ ಹಾಗೆ ಕ್ರಯಾನ್ಸ್ ಮೇಕಿಂಗ್ ರಾಕ್ ಮತ್ತೆ ಪಾಟ್ ಪೇಂಟಿಂಗ್ ಈ ರೀತಿಯಾದ ಒಂದಷ್ಟು ಆಕ್ಟಿವಿಟಿ ಇಟ್ಟಿದ್ದಾರೆ ಅದರಲ್ಲಿ ನಾವು ಜಸ್ಟ್ ಚಾಕ್ಲೇಟ್ ಮೇಕಿಂಗ್ ಮಾತ್ರ ಚೂಸ್ ಮಾಡಿದ್ದು ಇನ್ನು ಫಿಶ್ ಸ್ಪಾ ಕೂಡ ಇದೆ ವಾಟರ್ ಜಾರ್ಬಿಂಗ್ ಇದೆ ನೀವು ಅದರಲ್ಲೂ ಕೂಡ ಯಾವ್ದನ್ನಾದ್ರೂ ಒಂದನ್ನ ಚೂಸ್ ಮಾಡಬಹುದು ಸೊ ಫೈವ್ ಹಂಡ್ರೆಡ್ ರುಪೀಸ್ ಗೆ ಎಂಟ್ರಿ ಚಾರ್ಜಸ್ ಮತ್ತೆ ಆರ್ಚರಿ ಜೊತೆಗೆ ಯಾವ್ದಾದ್ರೂ ಎರಡು ಆಕ್ಟಿವಿಟೀಸ್ ನ ಚೂಸ್ ಮಾಡಬಹುದು ಇದು ಒಬ್ರಿಗೆ ಹಾಗೆ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟಿವಿಟೀಸ್ ಗೆ ನಿಮ್ಗೆ ಯಾವ ತರ ಬೇಕು ಆ ತರ ತಗೋಬಹುದು ಸೊ ವೆದರ್ ಕೂಡ ತುಂಬಾ ಚೆನ್ನಾಗಿರತ್ತೆ ಅಲ್ಲಿ ವೆದರ್ ಗೆ ಈ ರೀತಿ ಓಪನ್ ಪ್ಲೇಸ್ ಅಲ್ಲಿ ಇರತಕ್ಕಂತ ಪಾರ್ಕ್ ನ ವಿಸಿಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇರತ್ತೆ ಜಾಸ್ತಿ ಬಿಸಿಲಿತ್ತು ಅಂದ್ರೆ ಈ ತರದ್ ಓಪನ್ ಪ್ಲೇಸ್ ಅಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕೆ ಆಗೋದಿಲ್ಲ ಹಾಗೆ ಮಳೆ ಕೂಡ ಬಂದ್ರೆ ಈ ಪ್ಲೇಸ್ ಅಲ್ಲಿ ನಿಮ್ಗೆ ವರ್ತ್ ಅಂತ ಅನ್ಸಲ್ಲ ಸೊ ನೀವ್ ಯಾವಾಗ ಹೋಗ್ತಾ ಇದೀರಾ ಪ್ಲಾನ್ ಮಾಡ್ಕೊಂಡು ಈ ಪ್ಲೇಸಸ್ ನ ವಿಸಿಟ್ ಮಾಡಿ ಹಾಗೆ ಈ ಎಳಗಿರಿಯಲ್ಲಿ ನೀವ್ ಯಾವ್ದೇ ಪ್ಲೇಸಿಗೆ ಹೋದ್ರು ಅರೌಂಡ್ ಟೆನ್ ಟು ಟ್ವೆಲ್ ಇಯರ್ಸ್ ಒಳಗಡೆ ಇರ್ತಕ್ಕಂತ ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ ಅದಕ್ಕಿಂತ ಸ್ವಲ್ಪ ದೊಡ್ಡವರು ನೀವು ಥ್ರಿಲ್ ವ್ಯಾಲಿ ಅಂತ ಅಡ್ವೆಂಚರ್ ಪಾರ್ಕ್ ಇದೆ ಅದನ್ನು ವಿಸಿಟ್ ಮಾಡಿದ್ರೆ ಹಾಗೆ ಗೋ ಕಾರ್ಟಿಂಗ್ ಇದೆ ಅದಕ್ಕೂ ಕೂಡ ಹೋಗ್ಬಹುದು ಇನ್ನು ನಿಮಗೆ ಫೋಟೋ ಮತ್ತೆ ವಿಡಿಯೋ ಕ್ರೇಜ್ ಇತ್ತು ಅಂದ್ರೆ ನಿಮಗೆ ಈ ಪ್ಲೇಸ್ನ ನ ವಿಸಿಟ್ ಮಾಡಬಹುದು ಇವಾಗ ತೋರಿಸ್ತಾ ಇದೀನಲ್ವಾ ಸೆಲ್ಫಿ ಪಾಂಡಾ ಇಲ್ಲಿ ಫೋಟೋಸ್ ತಗ್ಸ್ಕೊಳ್ಳೋದಿಕ್ಕೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ವೀಕೆಂಡ್ಸ್ ಅಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕಾಗಿರತ್ತೆ ಹಾಗೆ ಅಲ್ಲೊಂದು ಪ್ಲೇಸ್ ನೋಡ್ಕೊಂಡು ಬರಬೇಕು ಅನ್ನೋ ಥರ ನೀವೇನಾದರೂ ಇದ್ದರೆ ಈ ಯಳಗಿರಿ ಹಿಲ್ಸ್ಗೆ ನೀವು ಆರಾಮಾಗಿ ಬಂದು ಹೋಗಬಹುದು ಇನ್ನು ಇಲ್ಲಿ ಸ್ಟೇ ಮಾಡೋದಕ್ಕೆ ಓರ್ನಿಲಾ ಅಂತ ಒಂದು ರೆಸಾರ್ಟ್ ಹಾಗೆ ರೈನ್ಬೋ ಟೆಂಟ್ ಸ್ಟೇ ಅಂತ ಇದು ಎರಡು ರೆಸಾರ್ಟ್ ಡೀಟೇಲ್ಸ್ ನಾನು ಕೊಡ್ತೀನಿ ನೀವು ಕಾಲ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ಹೋಗ್ಬೋದು ಹಾಗೆ ಕೂಡ ಹೋದ್ರು ಅಲ್ಲಿ ಸಿಕ್ಕಾಬಟ್ಟೆ ರೆಸಾರ್ಟ್ ಇರೋದ್ರಿಂದ ನಿಮಗೆ ಒಂದಲ್ಲ ಒಂದು ಕಡೆ ರೂಮ್ಸ್ ಸಿಕ್ಕೇ ಸಿಗತ್ತೆ ಬಟ್ ಪರ್ಟಿಕ್ಯುಲರ್ ಆಗಿ ನಾವು ಇದಕ್ಕೆ ಹೋಗ್ಬೇಕು ಅಂದರೆ ನೀವು ಮುಂಚೆನೆ ಬುಕ್ ಮಾಡಿಕೊಂಡು ಹೋಗೋದು ಒಳ್ಳೇದು ಇವಾಗ ಹಾಗೆ ಇಲ್ಲಿ ಸೆಲ್ಫಿ ತಕೊಳ್ಳೋದಕ್ಕೆ ಅಥವಾ ಫೋಟೋಸ್ ಯಾವ ಯಾವ್ಯಾವ ತರ ಅವರು ಡಿಸೈನ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗಿ ನಾನು ವಿಡಿಯೋ ಕೊನೆಯಲ್ಲಿ ಚಾಕ್ಲೇಟ್ ಮೇಕಿಂಗ್ ಕೂಡ ತೋರಿಸ್ತೀನಿ ಯಾಕಂದ್ರೆ ಈ ಪ್ಲೇಸ್ ಬಗ್ಗೆ ಹೆಚ್ಚನಾಗಿ ಹೇಳೋದಕ್ಕೆ ಏನೂ ಇಲ್ಲ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಇದೇ ರೀತಿ ಇರುತ್ತೆ ನಿಮ್ಗೆ ಇಷ್ಟ ಆದರೆ ನೀವು ಈ ನ ವಿಸಿಟ್ ಮಾಡಬಹುದು ಹಾಗೆ ಈ ತರ ಬಾಟಲ್ಸ್ ಅಲ್ಲಿ ಮಾಡಿರ್ತಕ್ಕಂಥ ಡಿಸೈನ್ಸ್ ಕೂಡ ರಾತ್ರಿ ಹೊತ್ತು ಈ ಪ್ಲೇಸಲ್ಲಿ ಅಲ್ಲಿ ಲೈಟಿಂಗ್ಸ್ ಹಾಕಿರ್ತಾರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ತುಂಬಾ ಕಡೆ ಈ ತರ ಟಯರಿಂದ ಇಂದ ಸುಮಾರು ಡಿಸೈನ್ಸ್ ನ ಮಾಡಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ನಿಮ್ಮ ಮನೇಲಿ ಏನಾದರೂ ಗಾರ್ಡನ್ ಇತ್ತು ಅಥವಾ ನಿಮಗೆ ಗಾರ್ಡನಿಂಗ್ ಮಾಡೋದಕ್ಕೆ ಇಷ್ಟ ಇತ್ತು ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನಿಮಗೆ ಇಲ್ಲಿ ಒಳ್ಳೊಳ್ಳೆ ಐಡಿಯಾಸ್ ಸಿಗತ್ತೆ ನೀವು ವೇಸ್ಟಾಗಿ ಬಿಸಾಡಿರ್ತಕ್ಕಂಥ ಐಟಮ್ಸಲ್ಲಿ ನೀವು ಯಾವ ರೀತಿ ಕ್ರಿಯೇಟಿವ್ ಆಗಿ ಒಂದು ಡಿಸೈನ್ ಮಾಡಿ ಶೋ ಪೀಸಾಗಿ ಮಾಡ್ಬೋದು ಅಂತ ಅದನ್ನು ನಿಮ್ಮ ಗಾರ್ಡನಲ್ಲಿ ಕೂಡ ಇಟ್ಕೋಬೋದು ಅಥವಾ ಮನೆ ಒಳಗಡೆ ಕೂಡ ಇಟ್ಕೋಬೋದು ನೇಚರ್ ಹಾಗೆ ಗಾರ್ಡನ್ನ ಇಷ್ಟಪಡೋರು ಈ ಪ್ಲೇಸ್ನ ಖಂಡಿತ ಇಷ್ಟಪಡ್ತೀರಾ ಇಲ್ಲಿ ಮಕ್ಕಳಿಗೆ ಆಟಾಡೋದಿಕ್ಕೆ ಆಡೋದಿಕ್ ಈ ಥರ ಕ್ರಿಯೇಟಿವ್ ಆಗಿ ನೀವೇನಾದರೂ ಮಾಡ್ತೀರಾ ಇಂಟ್ರೆಸ್ಟ್ ಇರೋರಿಗೆ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಈ ಥರದ ಡಿಸೈನ್ಸಿಂದನೇ ಈ ಪ್ಲೇಸ್ ಇಷ್ಟು ಕಲರ್ಫುಲ್ ಆಗಿರೋದು ಅಂತಲೇ ಹೇಳ್ಬೋದು ಇವಾಗ ನಾನು ಚಾಕ್ಲೇಟ್ ಫ್ಯಾಕ್ಟ್ರಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ತುಂಬ ಚಿಕ್ಕದಾಗಿದೆ ಫ್ಯಾಕ್ಟ್ರಿ ಅಂದರೆ ತುಂಬ ದೊಡ್ಡದಲ್ಲ ಒಂದೇ ಒಂದು ಮಷಿನ್ ಇಟ್ಕೊಂಡು ಚಿಕ್ಕದಾಗಿ ಒಂದು ಚಾಕ್ಲೇಟ್ ಮೇಕಿಂಗ್ನ ಇಲ್ಲಿ ಮಕ್ಕಳಿಗೂ ಕೂಡ ಇರುತ್ತೆ ದೊಡ್ಡವರು ಯಾರು ಬೇಕಾದರೂ ಇದನ್ನು ಮಾಡ್ಬೋದು ಹಾಗೆ ಒಂದಷ್ಟು ಚಾಕ್ಲೇಟ್ಸ್ ಆಗಿರ್ಬೋದು ಕೆಲವೊಂದಷ್ಟು ಶೋ ಪೀಸಸ್ನ ಇಲ್ಲಿ ಇಟ್ಟಿದ್ದಾರೆ ಪ್ರೈಸಸ್ ನಿಮ್ಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಟೂರಿಸ್ಟ್ ಪ್ಲೇಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗೆ ಚಾಕ್ಲೇಟ್ ಮೇಕಿಂಗ್ ಸೆಷನ್ ಜನ ಬರ್ತಾ ಇದ್ದಾಗೇನೆ ಅದು ನಡೀತಾ ಇರುತ್ತೆ ಒಬ್ರು ಆದ್ಮೇಲೆ ಒಬ್ರು ಈ ರೀತಿ ಅಲ್ಲಿ ಕಂಟಿನ್ಯೂಯಸ್ ಆಗಿ ಹೇಳ್ಕೊಡ್ತಾ ಇರ್ತಾರೆ ಜಸ್ಟ್ ಈ ತರ ಮೌಲ್ಡ್ಸ್ ಇಟ್ಟಿರ್ತಾರೆ ನಿಮ್ಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡಿಕೊಂಡು ಹಾಗೆ ಇಲ್ಲೊಂದಷ್ಟು ಸ್ಪ್ರಿಂಕಲ್ಸ್ ಇಟ್ಟಿದ್ದಾರೆ ಅದನ್ನು ಕೂಡ ನಿಮ್ಗೆನೆ ಹಾಕೋದಿಕ್ ಕೊಡ್ತಾರೆ ಹಾಗೆ ಮೆಲ್ಟ್ ಆಗಿರ್ತಕ್ಕ ಚಾಕ್ಲೇಟ್ ಒಂದಷ್ಟು ಡ್ರೈ ಫ್ರೂಟ್ಸ್ ಕೂಡ ಕೊಡ್ತಾರೆ ಇದನ್ನ ಮಕ್ಕಳೇ ದೊಡ್ಡವರು ಕೂಡ ಇಷ್ಟಪಟ್ಟು ಮಾಡ್ತಾ ಇದ್ರು ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಈ ಪ್ಲೇಸ್ ನ ಕೂಡ ವಿಸಿಟ್ ಮಾಡಬಹುದು ಬನ್ನಿ ಏನ್ ಮಾಡ್ತಿದ್ದಾರೆ ನೋಡೋಣ ಸೊ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಹಾಗೆ ಮಾಡ್ತಾ ಹೋದ್ರೆ ಆಯ್ತು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಮಾಡ್ತಾರೆ ಅವ್ರು ಮಾಡಿದ ಚಾಕ್ಲೇಟ್ ಅವ್ರೇ ತಿಂತ ಇರೋದು ಅವ್ರಿಗೊಂಥರ ಖುಷಿ ಕೂಡ ಇರುತ್ತೆ ಇದೆಲ್ಲ ರೆಡಿ ಆದ್ಮೇಲೆ ಇದನ್ನ ಫ್ರಿಜ್ ಅಲ್ಲಿ ಒಂದು ಟೆನ್ ಮಿನಿಟ್ಸ್ ಇಡ್ತಾರೆ ಅದಾದ್ಮೇಲೆ ಆ ಚಾಕ್ಲೇಟ್ಸ್ ನಮ್ಗೆ ಕೊಡ್ತಾರೆ ಹಾಗೆ ಇಲ್ಲಿ ಮೆಲ್ಟೆಡ್ ಚಾಕ್ಲೇಟ್ ಕೂಡ ಇದೆ ಹಂಡ್ರೆಡ್ ರುಪೀಸ್ ಒಂದು ಸ್ಮಾಲ್ ಯೂಸ್ ಅಂಡ್ ಥ್ರೋ ಕಪ್ ಅಲ್ಲಿ ಹಾಕಿ ಕೊಡ್ತಾರೆ ಚೆನ್ನಾಗಿರತ್ತೆ ಫ್ರೆಶ್ ಚಾಕ್ಲೇಟ್ ಟೇಸ್ಟ್ ಚೆನ್ನಾಗಿತ್ತು ಹಾಗೆ ಅಲ್ಲೊಂದಷ್ಟು ಚಾಕ್ಲೇಟ್ಸ್ನ ಆಲ್ರೆಡಿ ಮಾಡಿ ಕೂಡ ಇಟ್ಟಿರ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ ಅದನ್ನು ಕೂಡ ನೀವು ಟೇಸ್ಟ್ ಮಾಡಿ ಆಮೇಲೆ ತಗೋಬಹುದು ಹಾಗೆ ಈ ಎಲ್ಲ ಚಾಕ್ಲೇಟ್ಸ್ನ ಮಿಕ್ಸ್ ಮಾಡಿ ಕೂಡ ಅವರು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಅದು ಕೂಡ ತ್ರೀ ಹಂಡ್ರೆಡ್ ಪರ್ ಬಾಕ್ಸ್ ಹಾಗೆ ತ್ರೀ ಫಿಫ್ಟಿ ರುಪೀಸ್ ಪರ್ ಬಾಕ್ಸ್ ಈ ರೀತಿಯಾಗಿರುತ್ತೆ ನೀವು ಬೇಕಂದ್ರೆ ಅದನ್ನು ಕೂಡ ಪರ್ಚೇಸ್ ಮಾಡಬಹುದು ಹಾಗೆ ಫ್ರೆಶ್ ಆಗಿ ಮಾಡಿರ್ತಕ್ಕಂಥ ಬ್ರೌನಿ ಕುಕ್ಕೀಸ್ ಇದು ಎಲ್ಲ ಇಟ್ಟಿರ್ತಾರೆ ನೀವು ಬೇಕು ಅಂದ್ರೆ ತಗೋಬಹುದು ಹಾಗೆ ಅಲ್ಲೊಂದು ಮಸಾಜ್ಗೆ ಕೂಡ ಇಟ್ಟಿರ್ತಾರೆ ಅದನ್ನ ಟ್ರೈ ಮಾಡಿ ಹಾಗೆ ಕ್ರಯೋನ್ಸ್ ಮತ್ತೆ ಪಾಟ್ ರಾಕ್ ಪೇಂಟಿಂಗ್ ಈ ಥರದ್ದೆಲ್ಲಾನು ನೀವು ಮಾಡಬಹುದು ಈ ಎಲ್ಲಾನು ಮಾಡ್ತೀರಾ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಯಾವ್ದಾದ್ರು ಒಂದು ಆಕ್ಟಿವಿಟಿ ಮಾಡ್ತೀರಾ ಅಂದ್ರೂ ಕೂಡ ಅದರದ್ದೇ ಆದ ಚಾರ್ಜಸ್ ಇರುತ್ತೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಯಾವುದಾದ್ರೂ ಟೂ ಆಕ್ಟಿವಿಟೀಸ್ನ ಚೂಸ್ ಮಾಡಬಹುದು ಅಂತ ಒಂದು ಟಿಕೆಟ್ ಅಲ್ಲಿ ನಾವು ತಗೊಂಡಿರ್ತಕ್ಕಂಥ ಟಿಕೆಟ್ ನ ನಾನು ನಿಮ್ಗೆ ಹೇಳ್ತಾ ಇರೋದು ಸೊ ನಾವು ನಾಲ್ಕು ಜನ ಇರೋದ್ರಿಂದ ನಾಲ್ಕು ಟಿಕೆಟ್ ಅಲ್ಲಿ ಒಬ್ಬರಿಗೆ ಎರಡೆರಡು ಆಕ್ಟಿವಿಟಿ ಅಂದ್ರೂ ಕೂಡ ಎಂಟು ಆಕ್ಟಿವಿಟಿನ ನಾವು ಮಾಡಬಹುದಾಗಿತ್ತು ಅದರಲ್ಲಿ ಎರಡು ಸಲ ಡರ್ಟ್ ಬೈಕ್ ಹಾಗೆ ಎರಡು ಚಾಕ್ಲೇಟ್ ಮೇಕಿಂಗ್ ಮತ್ತೆ ಒಂದು ಫಿಶ್ ಸ್ಪಾ ಹೀಗೆ ಡಿಫ್ರೆಂಟಾಗಿ ಆಗಿ ನಾವು ಚೂಸ್ ಮಾಡಿಕೊಂಡು ಆಕ್ಟಿವಿಟೀಸ್ನ ಟ್ರೈ ಮಾಡಿದ್ವಿ ಹಾಗೆ ರಾತ್ರಿ ಹೊತ್ತಲ್ಲಿ ಯಾವ ರೀತಿ ಈ ಸೆಲ್ಫಿ ಪಾಂಡ ಪಾರ್ಕ್ ಕಾಣಿಸ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಹಾಗೆ ಇನ್ಫಾರ್ಮೇಷನ್ ಕೂಡ ನಿಮಗೆ ರೀಚ್ ಆಗಿದೆ ಅನ್ಕೋತೀನಿ ಏನಾದರೂ ಡೌಟ್ ಇದ್ರೆ ಸಜೆಷನ್ ಇದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರಾತ್ರಿ ಟೈಮ್ ಅಲ್ಲಿ ಈ ಲೈಟಿಂಗ್ಸ್ ಗೆ ಆಪೋಸಿಟ್ ಲೈಟ್ ರಿಫ್ಲೆಕ್ಷನ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಫೋಟೋಸ್ ಕೂಡ ಬರುತ್ತೆ ಅದು ಕೂಡ ಒಂದು ಡಿಪೆಂಡ್ ಆಗುತ್ತೆ ಸೊ ಅಲ್ಲಿರೋರು ಸ್ಟಾಫ್ ಕೂಡ ನಿಮಗೆ ಬೇಕು ಅಂದ್ರೆ ಒಂದು ನಾಲ್ಕು ಫೋಟೋಸ್ ತಕ್ಕೊಡ್ತಾರೆ ಅದನ್ನು ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ನಾವು ಯಾವುದಾದ್ರೂ ಪ್ಲೇಸ್ ವಿಸಿಟ್ ಮಾಡ್ತೀವಿ ಅಂದ್ರೆ ಆ ಪ್ಲೇಸಿಗೆ ಹೋಗಿದ್ವಿ ಅನ್ನೋ ನೆನಪಿಗೆ ನಾವು ಫೋಟೋ ತಕೊಂಡ್ ಬರ್ತೀವಿ ಬಟ್ ಈ ಪ್ಲೇಸಲ್ಲಿ ಅಲ್ಲಿ ಫೋಟೋ ತಕ್ಕೊಳೋದಕ್ ಅಂತಾನೆ ಈ ಪ್ಲೇಸ್ನ ವಿಸಿಟ್ ಮಾಡೋದು ಅದಕ್ಕೆ ಸೆಲ್ಫಿ ಪಾಂಡಾ ಅಂತ ಹೆಸರಿಟ್ಟಿದ್ದಾರೆ ಫೋಟೋಸ್ ಕ್ರೇಜ್ ಇರೋರಿಗೆ ಈ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಈ ಪ್ಲೇಸ್ ವಿಸಿಟ್ ಮಾಡಬೇಕಾ ಬೇಡವಾ ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಅದ್ರ ಮೇಲೆ ನೀವು ಇಳಗಿರಿಯಲ್ಲಿ ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡಿಕೊಂಡು ವಿಸಿಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ರೆಸಾರ್ಟ್ ಮತ್ತು ಕಾರ್ಟಿಂಗ್ ಪ್ಲೇಸ್ನ ಇನ್ಫಾರ್ಮೇಶನ್ ಜೊತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಮಿಸ್ ಮಾಡಿದೆ ನನ್ನ ಹಳೆ ವೀಡಿಯೋಸ್ ನೋಡಿ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್